ನಮಸ್ಕಾರ ವೀಕ್ಷಕರೇ, ವಾತ್ಸಲ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ನಮ್ಮ ಮೂಕ ಪ್ರಾಣಿಗಳು ನಮ್ಮಿಂದಾಗೆ ಬೀದಿಪಾಲಾಗಿದ್ದು, ಸೊ ಹಾಗೆ ನಾವು ಹೇಗೆ ಅದನ್ನು ನಮ್ಮ ಕಮ್ಯುನಿಟಿಗೆ ಹಿಂದೆ ತಗೊಂಡು ಬಂದು ಅದನ್ನು ಇಂಟಿಗ್ರೇಟ್ ಮಾಡಿ ನಮ್ಮನ್ನು ಒಂದು ಆ್ಯಸ್ ಅ ಇನ್ಕ್ಲೂಸಿವ್ ಆ್ಯಂಡ್ ಇಂಟಿಗ್ರೇಟೆಡ್ ಸೊಸೈಟಿ ನಾವು ಹೇಗೆ ಮಾಡಬೇಕಂತ ನಮ್ಮದೊಂದು ಪ್ರೇರಣೆ ಇದು. ಇಟ್ ಈಸ್ ಆ್ಯನ್ ಅ ಮಿಷನ್ ಆ್ಯಂಡ್ ಅ ವಿಷನ್. ಸೊ ಇದು ನಿಮ್ಮ ಕಮ್ಯುನಿಟಿ ಅವರದ್ದು ಹೆಲ್ಪ್ ಇಲ್ಲದಿದ್ದರೆ ಆಗುತ್ತಿಲ್ಲ. ಸೊ ಇದು ನಾನು ಐ ವಿಶ್ ದಟ್ ಆಲ್ ಆಫ್ ಯು ಇನ್ ಉಡುಪಿ ವಿಲ್ ಸಪೋರ್ಟ್ ದಿಸ್ ಕಾಸ್, ಹಾಗೂ ನಮ್ಮ ಉಡುಪಿ ಜಿಲ್ಲೆಯನ್ನು ನಮ್ಮ ಇಡೀ ದೇಶದಲ್ಲಿ ಒಂದು ಮಾದರಿ ಜಿಲ್ಲೆಯಾಗಿ ಮಾಡಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೇನೆ. ಸೊ ನಾವೆನಿಸ್ತೇವೆ, ಓ ಅದು ಮೂಕ ಪ್ರಾಣಿಗಳು, ಅದಕ್ಕೆ ಫೀಲಿಂಗ್ಸ್ ಇಲ್ಲ, ಅದಕ್ಕೆ ನೋವಿಲ್ಲ, ಅದಕ್ಕೆ ನಾವು ಎಂತ ಹೇಗೆ ಅದನ್ನು ಟ್ರೀಟ್ ಮಾಡಿದರೆ ಸಹ ಅದು ಪುನಃ ಪುನಃ ನಮ್ಮ ಹಿಂದೆ ಬರ್ತದೆ, ನಮ್ಮೊಟ್ಟಿಗೆ ಬರ್ತದೆ, ಆ್ಯಸ್ ಹ್ಯಾಪಿ ಆಸ್ ಅವರ್. ಸೊ ಹಾಗೂ ಜೀವಂತಿರುವಾಗ ಸಹ ಅವರಿಗೆ ಸ್ವಲ್ಪ ಖುಷಿ ಇಲ್ಲ, ದೇರ್ ಇಸ್ ನೋ ನೆಮ್ಮದಿ, ಪೀಸ್ ಇಲ್ಲ ಅವರಿಗೆ. ಅಸುಖ ಆದರೆ ಅದು ಅಲ್ಲೇ ಸಾಯ್ತದೆ. ಮತ್ತು ಬೇರೊಂದು ಪ್ರಶ್ನೆ ಇದೆ, ಈ ಮಕ್ಕಳಿಗೆ, ಈ ಮೂಕ ಜೀವಿಗಳಿಗೆ ಆತ್ಮ ಉಂಟಂತ. ಸೊ ಇದರ ಬಗ್ಗೆ ಹಾಗೂ ಅದರ ಆ್ಯನಿಮಲ್ ಕೇರ್, ಆ್ಯನಿಮಲ್ ರೆಸ್ಕ್ಯೂ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಯಿದ್ದಾರೆ ಎರಡು ವಿಶೇಷ ಅತಿಥಿಗಳು. ಸಿಗಿದು ಶಂಕರ್ಪುರ ಶ್ರೀ ಸಾಯಿ ಮಂದಿರ್ ಗುರುಜಿ ಸಾಯೀಶ್ವರ್ ಅಂತ. ನಮಸ್ಕಾರ ಸರ್, ಆ್ಯಂಡ್ ವೆಲ್ಕಮ್ ಟು ವಾತ್ಸಲ್ಯ. ಆ್ಯಂಡ್ ನಮ್ಮ ಜೊತೆ ಇದ್ದಾರೆ ಒಂದು ಯುವಕ, ನಂದಕಿಶೋರ್ ಅಂತ, ಸಾಫ್ಟ್ವೇರ್ ಡೆವಲಪರ್, ಬೆಳ್ತಂಗಡಿಯಲ್ಲಿ ಬಳಿದು ಈಗ ಮಣಿಪಾಲದಲ್ಲಿದ್ದಾರೆ. ಆ್ಯಂಡ್ ಹೀಸ್ ಬೀನ್ ಅನ್ ಆ್ಯನಿಮಲ್ ರೆಸ್ಕ್ಯೂವರ್ ಫಾರ್ ಕ್ವೈಟ್ ಅ ಫ್ಯೂ ಇಯರ್ಸ್. ಈಗ ನಮ್ಮ ಪ್ರೆಷಿಯಸ್ ಪಾಸ್ದು ವಾಲಂಟಿಯರ್ ಆಗಿದ್ದಾರೆ. ಸೊ ನಂದಕಿಶೋರ್, ವೆಲ್ಕಮ್ ಟು ವಾತ್ಸಲ್ಯ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಗುರುಜಿ, ನೀವೀಗ ಒಂದು ಒಳ್ಳೆ ಕೆಲಸ ಮಾಡ್ತೀರಿ ನಂಗೆ ಗೊತ್ತುಂಟು. ನೀವೊಂದು ಮೋಕ್ಷ ಅಂತ ಒಂದು ಈ ಅದರ ಬಗ್ಗೆ ನೀವು ಹೇಳ್ತೀರಾ ಗುರುಜಿ ಸ್ವಲ್ಪ? ಇವತ್ತು ಪ್ರಾಣಿ ಪಕ್ಷಿಗಳಂತ ಹೇಳಿದ್ರೆ ಅದು ಮನುಷ್ಯನಕ್ಕಿಂತ ಬುದ್ಧಿ ಇರುವಂತ ಜೀವಿ ಅಂತ ಹೇಳ್ತೇನೆ ನಾನು. ಕರೆಕ್ಟ್. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಯಾವತ್ತು ನಮಗೆ ಬೇಕಾದಾಗ ನಾವು ಅದನ್ನು ಪ್ರೀತಿ ಮಾಡುವಂಥದ್ದು, ಬೇಡಾದಾಗ ಅದನ್ನು ಬಿಟ್ಟು ಬಿಡುವಂಥದ್ದು. ಕರೆಕ್ಟ್. ಇದು ತಪ್ಪು. ಯಾಕೆಂತ ಹೇಳಿದ್ರೆ, ಈ ಪ್ರಾಣಿ ಪಕ್ಷಿಗಳನ್ನು ಯಾವ ರೀತಿ ಅವರು ಆ ರೀತಿಯ ಒಂದು ಕಾರ್ಯಕ್ಕೆ ಬಿಡ್ತಾರ, ಅದೇ ರೀತಿ ತನ್ನನ್ನು ಹುಟ್ಟಿಸಿದಂಥ ತಾಯಿಯನ್ನು ರಸ್ತೆಯಲ್ಲಿ ಬಿಡುವಂಥದ್ದು ಒಂದೇ. ಈ ಪ್ರಾಣಿ ಪಕ್ಷಿಗಳನ್ನಾಗೆ ಸಾಕಿ ಹೇಗೆ ರಸ್ತೆಯಲ್ಲಿ ಬಿಡ್ತಾರೆ, ಹಾಗೆ ತಾಯಿಯನ್ನು, ತಂದೆಯನ್ನು ರಸ್ತೆಯಲ್ಲಿ ಬಿಡುವಂಥದ್ದು ಒಂದು ಕಾರ್ಯ. ಇಲ್ಲಿ ಶಿರಡಿ ಸಾಯಿಬಾಬಾನ ಒಂದು ಪ್ರೇರಣೆ. ಇಲ್ಲಿ ಈ ಬಾಬಾ ಕೂಡ ಒಂದು ಪ್ರಾಣಿ ಪಕ್ಷಿಗಳನ್ನು ಪ್ರೀತಿ ಮಾಡಿದವರು. ಮತ್ತೊಂದು ಅವರು ಮಾತು ಹೇಳಿದ್ದಾರೆ, ಯಾರು ಪ್ರಾಣಿ ಪಕ್ಷಿಗಳನ್ನು ಪ್ರೀತಿ ಮಾಡ್ತಾರ ಅವರು ದೇವರಿಗೆ ಹತ್ತಿರವಾದವರು. ಕರೆಕ್ಟ್. ಆದ್ದರಿಂದ ಇವತ್ತಿಗೆ ಅಂಥ ವ್ಯಕ್ತಿಗಳು ಯಾರು ಪ್ರಾಣಿಗಳನ್ನು ಪ್ರೀತಿ ಮಾಡ್ತಾರೆ, ಅದನ್ನು ಯಾರು ಸಾಕ್ತಾರ, ಅವರು ದೇವರಿಗೆ ಹತ್ತಿರ, ಸತ್ಯದವರಂತ ನಾನು ಹೇಳ್ತಾ ಬರುವಂಥದ್ದು ಪ್ರತಿಯೊಂದು ಕಾರ್ಯದಲ್ಲಿ. ಕರೆಕ್ಟ್, ಹೌದು. ಹಾಗಿರುವಾಗ ಈ ಪ್ರಾಣಿ ಪಕ್ಷಿಗಳಿಗೊಂದು ಜೀವ ಇರುತ್ತೆ, ಆತ್ಮ ಇರುತ್ತೆ. ಯಾವುದೇ ಒಂದು ಜೀವಿ ಕೂಡ ತನ್ನ ಮೋಕ್ಷಕ್ಕಾಗಿ ಕಾಯ್ತಾ ಇರುತ್ತೆ. 84 ಲಕ್ಷ ಜೀವರಾಶಿಯಲ್ಲಿ ಎಲ್ಲದಕ್ಕೂ ಜೀವ ಇದೆ, ಜೀವ ಇಲ್ಲಂತ ಯಾವುದಕ್ಕೂ ಹೇಳಲಿಕ್ಕೆ ಆಗುದಿಲ್ಲ. ಅದೇ ರೀತಿ ಮನುಷ್ಯನಿಗೆ ಯಾವ ರೀತಿ ನಾವು ಮೋಕ್ಷ ಕೊಡ್ತೇವ ಅದರಲ್ಲಿ ಕೂಡ ಇದೆ. ಊರಾಗ ನಾವು ಏನ್ ಹೇಳ್ತೇವೆ, ನಾಗರಹ ಅಂತ ಹೇಳ್ತೇವೆ, ಅದಕ್ಕೆ ಮೋಕ್ಷ ಕೊಡುವಂತ ಪದ್ಧತಿ ಇದೆ, ಅದಕ್ಕೆ ಬೇಕಾಗುವ ಸಂಸ್ಕೃತಿಗಳನ್ನು ಮಾಡುವಂತದ್ದಿದೆ. ಆದ್ರೆ ಎಲ್ಲ ಜೀವಿಯಲ್ಲಿ ಅಂತದ್ದಿದೆ ಆತ್ಮ, ಅದಕ್ಕೂ ಮೋಕ್ಷ ಸಿಗ್ಬೇಕೆಂಬುದು ನಂದ ಆಸೆ. ಈ ಪ್ರೇರಣೆ ನಂದು ಬಾಲ್ಯದಿಂದಲೂ ನನಗೆ ಇತ್ತು. ಒಂದು ಪ್ರಾಣಿಯನ್ನ ನೋಡಿದಾಗ ನನಗೆ ಸಹಿಸಲಿಕ್ಕೆ ಆಗುದಿಲ್ಲ, ಅದು ಕೊಳೆತು ನಾರು ಬರುವಂತದ್ದು, ಅದರಲ್ಲಿ ವಾಹನಗಳ ಚಕ್ರಗಳ ಹೋಗುವಂಥದ್ದು, ಅದು ಮನೆಗೆ ಹೋಗಿ ನಿಲ್ಲಿಸಿದಾಗ ಮಕ್ಕಳು ಬಂದ ಚಕ್ರಗಳನ್ನು ಮುಟ್ಟುವಂಥದ್ದು, ಅಲ್ಲಿಯೂ ಸಾಂಕ್ರಾಮಿಕ ರೋಗಗಳು ಬರುವಂಥದ್ದು, ಇಂಥದ್ದೆಲ್ಲ ನೋಡಿದ್ದೇನೆ. ಹಾಗಾಗಿ ಬಾಲ್ಯದಿಂದಲೂ ಪ್ರಾಣಿ ಪಕ್ಷಿಗಳಿಗೆ ಮೋಕ್ಷ ಕೊಡುವಂಥ ಚಿಂತನೆ ಇತ್ತು. ಇದನ್ನ ನನ್ನಷ್ಟಕ್ಕೆ ನಾನು ಮಾಡ್ತಾ ಇದ್ದೆ, ಯಾವುದೇ ರೀತಿಯ ಪ್ರಚಾರ ಇರಲಿಲ್ಲ. ಒಂದು 20 ವರ್ಷದಿಂದ ಇದನ್ನು ನಾನು ನನ್ನಷ್ಟಕ್ಕೆ, ನಾನು ನನಗೆ ಎಲ್ಲಿ ಒಂದು ಏನೋ ಒಂದು ಪಕ್ಷಿ ಸಿಕ್ಕಿದ್ರು ಅದನ್ನು ಮೋಕ್ಷ ಮಾಡ್ತಾ ಇದ್ದೆ. ಅದು ಹೀಗೆ ಕ್ರಮೇಣ ಕ್ರಮೇಣ ಬೆಳೀತಾ, ನನ್ನ ಸ್ನೇಹಿತರು ಯಾವಾಗ ನಾನು ದೀಕ್ಷೆಗಳನ್ನು ತಕ್ಕೊಂಡಾಗ ನನ್ನ ಸ್ನೇಹಿತರು ನನ್ನೊಟ್ಟಿಗೆ ಕೈ ಜೋಡಿಸಿದ್ದು, ಈ ಕಾರ್ಯವನ್ನು ದೊಡ್ಡ ರೀತಿಯಲ್ಲಿ ಮಾಡ್ಕೊಂಡು ಹೋಗುವ. ಇವತ್ತಿಗೆ ಬೇಕಾದ ಸಂಸ್ಥೆಗಳಿವೆ, ಅಲ್ಲಿ ಪ್ರಾಣಿ ಪಕ್ಷಿಗಳನ್ನು ರಸ್ತೆಯಲ್ಲಿದ್ದದನ್ನು ತೆಗೆದುಕೊಂಡು ಹೋಗಿ ಸಾಕುವಂಥದ್ದಿದೆ, ಅಥವಾ ಇನ್ನಿತರ ಅದಕ್ಕೆ ಏನೊಂದು ಪೆಟ್ಟಾದಾಗ ಅದನ್ನು ಆರೈಕೆ ಮಾಡುವಂಥ ಸಂಸ್ಥೆಗಳಿವೆ. ಅದರಲ್ಲಿ ವಿಶೇಷವಾಗಿ ಇವತ್ತಿಗೆ ದೇಶದಲ್ಲೇ ಪ್ರಥಮ ಬಾರಿಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಚಿಂತನೆಯನ್ನು ಮಾಡಿದ್ದೇವೆ. ಅಲ್ಲಿ ಕೂಡ ಒಂದು ಮೋಕ್ಷ ಕೊಡುವಂಥ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಅದರಲ್ಲಿಯೂ ಮಂಗಳೂರಿನಿಂದ ಸಂಸ್ಥಾನದ ಕುಂದಾಪುರ ತನಕ ಪ್ರತಿನಿತ್ಯ ನಮ್ಮ ವಾಹನ ಸಂಚಾರ ಮಾಡಿ ಎಲ್ಲಿ ಇವತ್ತು ಅಪಘಾತ ಆದಂಥ ನಾಯಿ ಇರ್ಬೋದು, ಪಕ್ಷಿ ಇರ್ಬೋದು, ಯಾವುದೇ ಜೀವಿ ಇರ್ಬೋದು, ಅದನ್ನು ಅಲ್ಲಿಂದಲೇ ತೆಗೆದು ಪಕ್ಕಕ್ಕೆ ಹಾಕಿ ಮಣ್ಣು ಮಾಡುವಂಥ ಕಾರ್ಯ.
ಅಲ್ಲಿಂದ ಮುಂದೆ ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ನಮ್ಗೆ ಇಲ್ಲಿ ಒಂದು ಕರೆ ಬಂತು, ಇಂಥ ಪ್ರಾಣಿ ಬಿದ್ದಿದೆ. ತಕ್ಷಣ ನಾವು ಇದರ ಜಾಗಕ್ಕೆ ಹೋಗಿ ಅದನ್ನು ಮಣ್ಣು ಮಾಡುವಂತ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ನಾವು ಕೂಡ ಅದರಲ್ಲಿ ದೇವರೆಂಬುದನ್ನು ನೋಡ್ತಾ ಇದ್ದೇವೆ, ದೇವರ ಒಂದು ಶಕ್ತಿ ಇದೆ. ಆದ್ರಿಂದ ಇದಕ್ಕೆ ತುಂಬಾ ಪ್ರೋತ್ಸಾಹಗಳು ಬರ್ತಾ ಉಂಟು, ಸಹಕಾರ ಬರ್ತಾ ಉಂಟು. ಯಾರು ಪ್ರಾಣಿಗಳನ್ನ ಪ್ರೀತಿಸ್ತಾರ ಅವರು ಯಾವತ್ತು ನಮ್ಮ ಬಳಿ ಬಂದು ಮಾತಾಡೋದೇ, ನೀವು ಕರೀರಿ ನಾವು ಕೂಡ ಬರ್ತೇವೆ ಅಂತ ಹೇಳಿದ್ರೆ. ಯಾರಿಗೆ ಮನುಷ್ಯತ್ವ ಇಲ್ವಾ ಅವರು ಬರುದಿಲ್ಲ, ಅವರು ದೂರದಿಂದ ನಿಂತ್ಕೊಂಡು ಅದಕ್ಕೆ ಟೀಕೆಗಳನ್ನ ಮಾಡ್ತಾರೆ. ಇದಕ್ಕೆ ಯಾವುದೇ ರೀತಿಯ ಟೀಕೆಗೆ ತಲೆ ಕೊಡದೆ ಒಂದು ಒಳ್ಳೆ ಕಾರ್ಯವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಸಂತೋಷ ಇದೆ. ಈ ಗುರುಜಿ ಸಾಯಿ ಈಶ್ವರ್ ಮಾಡುವಂತ ಕೆಲಸ ತುಂಬಾ ಪುಣ್ಯ ಕೆಲಸ. ಬಿಕಾಸ್ ನಾವು ನಮ್ಮ ಅದು ಜೀವರವಾಗವೇ ನಾವು ಅದಕ್ಕೆ ನಾವು ಏನು ಮಾಡಲ್ಲ. ಸೊ ನೀವು ಅದನ್ನು ಸತ್ತ ಮೇಲೆ ನೀವೊಂದು ಮೋಕ್ಷ ಕೊಟ್ಟು ಅದನ್ನು ನೀವು ನೆಕ್ಸ್ಟ್ ಲೈಫ್ಗೆ ಕಳಿಸ್ತೀರಂತ ಒಂದು ತುಂಬಾ ಸಂತೋಷದಿದ್ದು. ಸೊ ನಂದಕಿಶೋರ್ ಹೋಗಿ ಇವರು ಸತ್ತ ಮೇಲೆ ಮಾಡ್ತೀರಿ, ಬಟ್ ಈಗ ಜೀವ ಈಗ ಇದ್ದಾರೆ ತುಂಬಾ ತುಂಬಾ ಮುಖ ಜೀವಿಗಳಿದ್ದೇವೆ. ನೀವು ಹೇಗೆ ಈ ಒಂದು ಆನಿಮಲ್ ಕೇರ್ ಆನಿಮಲ್ ರೆಸ್ಕ್ಯೂಗೆ ಹೇಗೆ ಬಂದ್ರಿ ನೀವು? Actually, when I was a small kid, I have seen a lot of animals being run over. So, tumba pranigalu sayudan nodidene, tumba pranigalu avugala vedane nodidene. Avaga nange en madlikke aagtirilla jaasti. Correct. So, matte naan idda place, Beltangadi, alli jaasti en exposure irlilla, correct agi wets illa. Yenu jaasti agi facilities yavudu kuda illa. So, when I came here, ನನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲಿಯಾದರೂ ಯಾವುದೇ ಪ್ರಾಣಿ ಏನಾದ್ರೂ ಪ್ರಾಬ್ಲಮ್ ಅಲ್ಲಿ ಇದ್ರೆ ನನ್ನಿಂದ ಏನು ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ನಾನು ಮಾಡ್ತಾ ಇದ್ದೆ. ಆ್ಯಂಡ್ ಎಷ್ಟೋ ಸಲ ನಾನು ಡೋರ್ ಟು ಡೋರ್ ಹೋಗಿದ್ದೇನೆ. ಸೊ ಇದು ನಿಮ್ದ ಬೆಕ್ಕಿನ ಮರಿ, ನಿಮ್ದ ನಾಯಿ ಮರಿ ಅಂತ ಹೇಳಿ ಕೇಳ್ಕೊಂಡು, ಇಲ್ಲದಿದ್ರೆ ನೀವು ಸಾಕ್ತೀರಾ ನಾನು ಇಲ್ಲಿ ರೋಡ್ ಸೈಡಲ್ಲಿ ನೋಡಿದೆ ಅಂತ ಹೇಳಿ. ಬಟ್ ಅಲ್ಲಿ ಜಾಸ್ತಿ ನನಗೆ ರೆಸ್ಪಾನ್ಸ್ ಏನೂ ಸಿಗ್ತಾ ಇರಲಿಲ್ಲ. ಒನ್ಸ್ ಏನಾಯ್ತು ಅಂತ ಹೇಳಿದ್ರೆ, ಬ್ಯಾಂಗ್ಳೂರಲ್ಲಿ ಒಂದು ಸಣ್ಣ ಕಿಟನ್ ನಂಗೆ ಸಿಕ್ಕಿತ್ತು. ಆವಾಗ ನಂಗೆ ಏನು ಮಾಡಬೇಕು ಮತ್ತು ಉಡುಪಿಗೆ ತರೋದ ತಂದು ಏನು ಮಾಡಲಿ ಅಂತ ಹೇಳಿ ನಂಗೆ ಗೊತ್ತಾಗಲಿಲ್ಲ. ಸೊ ವಾಟ್ ಐ ಡಿಡ್ ವಾಸ್ ಐ ಜಸ್ಟ್ ಸರ್ಚ್ ಇನ್ ಟು ಇಂಟರ್ನೆಟ್, ಆ್ಯಂಡ್ ನಂಗೆ ಅಲ್ಲಿ ವಾತ್ಸಲ್ಯ ಹೋಮ್ ಶೆಲ್ಟರ್ ಇದ್ದು ಅಡ್ರೆಸ್ ಸಿಕ್ಕಿತ್ತು. ಹೌದು, ಅಲ್ಲಿ ಸುಮಾ ನಾಯಕ್ ಅವರಿಗೆ ಕಾಲ್ ಮಾಡಿದೆ. ಅವರು ಅಲ್ಲಿ ಅದ್ರ ನಂತರ ಅಲ್ಲಿ ಒಬ್ರು ವಾಲಂಟಿಯರ್ ಇದ್ದಾರೆ ತೌಸಿಫ್ ಅಂತ ಹೇಳಿ, ಅಲ್ಲಿ ಅವರು ಬಂದರು. ಆ್ಯಂಡ್ ಆಫ್ಟರ್ ದಟ್ ಐ ವೆಂಟ್ ಟು ದ ಶೆಲ್ಟರ್ and I saw everything that they are doing there. So then I felt, if they can do, why can't I do? Exactly. After that, naan alli hode adan correct agi nodid nantara naan ondu proper agi ond sala veterinary doctors hatrella maatadida adu matte veterinary doctors nange thumba help maadidru. Adar nantara naan yavagella yadadru ond animal nodidre yenar problem idre if nange alli time idre nanda yenar help maadlikke saadhya untu ante heli aadre ಆಗ ನಾನು ಏನ್ ಮಾಡ್ತೇನೆ, ಫಸ್ಟಿಗೆ ಅಲ್ಲಿ ಹೋಗ್ತೇನೆ, ಅಲ್ಲಿ ಸ್ಪಾಟ್ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತದಾ ಅಂತ ಹೇಳಿ ನೋಡ್ತೇನೆ. ಸಪೋಸ್ ಒಂದ್ ಹಿಡಿದು ಅದು ಆಗ್ತದಾ ಅಂತ ಹೇಳಿ ಆದ್ರೆ ನಾನು ಏನೆಲ್ಲ ಮೆಡಿಕೇಶನ್ ಕೊಡ್ಬೇಕು ಡಾಕ್ಟರ್ ಹತ್ರ ಕಾಲ್ ಮಾಡಿ ಕೇಳ್ತೇನೆ, ನಾನು ಅಲ್ಲಿ ಮೆಡಿಕೇಶನ್ ಕೊಡ್ತೇನೆ. ಅಂಡ್ ಈವನ್ ನಿಯರ್ ಬೈ ಶಾಪ್ ಕೀಪರ್ಸ್ ಯಾರಾದ್ರೂ ಇದ್ರೆ, ಯಾರಾದ್ರೂ ಮನೆಯವರು ಯಾರಾದ್ರೂ ಹತ್ರ ಇದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರಾದ್ರೆ ಖಂಡಿತವಾಗಿ ಅವರಿಗೆ ನಾನು ಮೆಡಿಕೇಶನ್ಗೆ ಏನೆಲ್ಲ ಮೆಡಿಸಿನ್ಸ್ ಬೇಕು ಅದನ್ನು ಕೊಟ್ಟು ನಾನು ಫಾಲೋ ಅಪ್ ಮಾಡ್ತೇನೆ. ಸಪೋಸ್ ಒಂದ್ ಹಿಡಿದು ಆಗುದಿಲ್ಲ ಅಂತ ಹೇಳಿ ಆದ್ರೆ, ಅದು ಎಕ್ಸ್ಟ್ರಾ ಕೇರ್ ಬೇಕು ಅಂತ ಹೇಳಿ ಆದ್ರೆ, ಮ್ಯಾಂಗ್ಳೂರಲ್ಲಿ ಶೆಲ್ಟರ್ ಇದೆ, ಅಲ್ಲಿ ಕಾಲ್ ಮಾಡಿ ಅವ್ರ ಹತ್ರ ಕೇಳ್ತೇನೆ, ಸಪೋಸ್ ಅವ್ರ ಹತ್ರ ಸ್ಪೇಸ್ ಇದೆಯಾ ನಾನು ಕರ್ಕೊಂಡು ಬರ್ಬೋದು ಅಂತೇಳಿ. ಎಷ್ಟೋ ಸಲ ನಾವು ಆನಿಮಲ್ಸನ್ನು ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಒಂದ್ಸಲ ಅದು ರಿಕವರಿ ಆದ ನಂತರ ಅಲ್ಲಿಂದ ವಾಪಸ್ ಕರ್ಕೊಂಡು ಎಲ್ಲಿಂದ ಕರ್ಕೊಂಡು ಬಂದಿದ್ದೇವೆ ಅಲ್ಲಿಗೆ ವಾಪಸ್ ಬಿಟ್ಟಿದ್ದೇವೆ. ಸೊ ಇಟ್ಸ್ ಅ ಗ್ರೇಟ್ ಜಾಬ್ ಯು ಆರ್ ಡೂಯಿಂಗ್ ನಂದ ಕಿಶೋರ್ ಅಲ್ವಾ ಗುರುಗಳೇ. ನಾವು ಎಲ್ಲರೂ ಹೀಗೆ ಒಂದು ಎಲ್ಲರೂ ಒಂದಾಗಿ ನಾವು ಈ ಜೀವಿ ಮುಖ ಜೀವಿಗಳಿಗೆ ನಮ್ಮೊಂದು ಇಂಟಿಗ್ರೇಟ್ ಮಾಡಿದ್ರೆ ಒಂದು ಎಷ್ಟೊಂದು ನಮ್ಮ ಸೊಸೈಟಿಯಲ್ಲಿ ಒಂದು ಚೇಂಜ್ ಬರ್ಬೋದಲ್ಲ. ಸೊ ನೀವೀಗ ಆಲ್ಮೋಸ್ಟ್ ಎಷ್ಟು ಪ್ರಾಣಿಗಳನ್ನು ನೀವು ಹೀಗೆ ಮೋಕ್ಷ ಮಾಡಿದ್ರಿ ಗುರುಗಳೇ? ನಾನು ಸಾಧಾರಣ 20 ವರ್ಷದ ಲೆಕ್ಕವನ್ನು ಮಾಡಲಿಲ್ಲ. ಇತ್ತೀಚೆಗೆ 1.5 ವರ್ಷ ಅಂದರೆ ವಾಹನ ಯಾವಾಗ ಸಂಚಾರಕ್ಕೆ ಬಂತ ಅವತ್ತಿನ ದಿನ ಪ್ರತಿದಿನ ಎಷ್ಟು ಮೋಕ್ಷ ಮಾಡಿದ್ವಿ ಅಂತ ನಾವು ರೈಟಿಂಗ್ ಆಗಿ ತಗೊಳ್ತೇವೆ. ಯಾವ ಜಾಗದಲ್ಲಿ ಏನಿತ್ತು ಎಂಬುದನ್ನು ಲೆಕ್ಕಾಚಾರ ನೋಡ್ತೇವೆ. ಇತ್ತೀಚಿನ 1.5 ವರ್ಷದಲ್ಲಿ ಏನಿಲ್ಲದಿದ್ರು 3,500ಕ್ಕೂ ಅಧಿಕ ಪ್ರಾಣಿ ಪಕ್ಷಿ ಉರಗಗಳಿಗೆ ಮೋಕ್ಷ ಕೊಡುವಂತದ್ದೊಂದು ಶಕ್ತಿ ಪರಮಾತ್ಮ ನನಗೆ ಕೊಟ್ಟಿದ್ದಾನೆ. ನಾನು ಮಾಡಿದ್ದೇನೆ ಅಂತ ಹೇಳುದಿಲ್ಲ, ಆ ಶಕ್ತಿ ನನಗೆ ಕೊಟ್ಟಿದ್ದಾನೆ. ಅದಕ್ಕೆ ಯೋಗ್ಯವಾದಂಥ ಉತ್ತಮವಾದಂಥ ವಾಲಂಟಿಯರ್ಸ್ ನಮ್ಮೊಟ್ಟಿಗಿದ್ದಾರೆ. ಅವರು ಕಾರ್ಯ ಅಂತ ಎನಿಸಿದಿಲ್ಲ, ಸೇವೆ ಅಂತ ಯೋಚನೆ ಮಾಡ್ತಾರೆ. ನಾನು ಅಲ್ಲಿ ಕೆಲಸಕ್ಕಿದ್ದೇನೆ, ಅವ್ರು ನನಗೆ ಹೇಳಿದಕ್ಕೆ ಏನು ಮಾಡ್ತೇನೆ ಅದಲ್ಲ, ಅವರು ಕೂಡ ಅದರಲ್ಲಿ ಪ್ರೀತಿ ತೋರಿಸ್ತಾರೆ. ಸೊ ಗುರುಜಿ, ನಾನೊಂದು ಕೇಳಲ್ಲ, ಈಗ ಸೇವೆ ಅಂತ ಹೇಳಿದ್ರೆ ಅದು ವಾಲಂಟಿಯರ್ಸ್ ಮಾತ್ರ ಅಲ್ವಾ, ಎಲ್ಲ ಎವ್ರಿ ಹ್ಯೂಮನ್ ಬೀಯಿಂಗ್ ಇದು, ಅದು ಯು ಡೋಂಟ್ ಟು ಥಿಂಕ್ ಇಟ್ಸ್ ನಮ್ದೊಂದು ಒಂದು ಡ್ಯೂಟಿ, ಫಂಡಮೆಂಟಲ್ ಡ್ಯೂಟಿ ಅಂತ. ನಾನು ಪ್ರಥಮದಲ್ಲಿ ಹೇಳಿದೆ ನಿಮಗೆ,
ಇಲ್ಲಿ ಎಲ್ಲರೂ ಆ ಮನಸ್ಸಿನ ಸ್ಥಿತಿಯಲ್ಲಿ ಇರುವುದಿಲ್ಲ. ನೀವು ನೋಡಿರ್ಬೋದು, ಒಂದು ರಸ್ತೆಯಲ್ಲಿ ನಾಯಿ ಇದ್ರೆ ಬೇಕಂತ ಅದನ್ನ ಅಡಿಯಲ್ಲಿ ಹಾಕೋಗೋದು ಎಷ್ಟೋ ವ್ಯಕ್ತಿಗಳನ್ನ ನಾನು ಕಣ್ಮುಂದೆ ನೋಡಿದ್ದೇನೆ. ನಮ್ಗೆ ಆ ನಾಯಿ ಏನೋ ಒಂದು ನಾವು ಹೋಗೋ ರಾಜ್ಯದಲ್ಲಿ ನಮ್ಗೆ ಅಡ್ಡ ಬಂದ್ರು ಮನಸ್ಸಿಗೆ ನೋವಾಗುತ್ತೆ. ಎಷ್ಟೋ ಕಡೆಯಲ್ಲಿ ಇಲ್ಲೇನಾಗುತ್ತೆ, ನಾಯಿಯನ್ನ ಬೇಕಂತ ಅದಕ್ಕೆ ಕಿರುಕುಳ ಕೊಡುವಂತದ್ದು, ಅದು ಓದ ತನ್ನಷ್ಟಕ್ಕೆ ಓದಿ ಹೋಗ್ತಾ ಇದ್ರು ಅದಕ್ಕೆ ಕಿರುಕುಳ ಕೊಡುವಂತದ್ದು, ಪೆಟ್ರೋಲ್ ಸುರಿಯುವಂತದ್ದು, ಇಂಥದ್ದೆಲ್ಲ ಕರೆ. ಇದು ಕ್ರೂರಿಗಳು, ಅವರು ಮನುಷ್ಯರಲ್ಲ, ಅವರು ಮನುಷ್ಯರಲ್ಲ, ಅವರು ಪ್ರಾಣಿಗಿಂತಲೂ ಕೆಳಮಟ್ಟದಲ್ಲಿರುವವರು ಅಂತ ನಾನು ಹೇಳುದು. ನಾವು ಅದೇ ನಾನು ಹೇಳುದು, ಯಾವಾಗ ನಾವು ಪ್ರೀತಿ ತೋರಿಸ್ತೇವ ಅದು ನಮಗೂ ಪ್ರೀತಿ ಕೊಡುತ್ತೆ. ಇವತ್ತು ನಾನು ಎಷ್ಟೋ ಕಡೆಯಲ್ಲಿ ನೋಡಿದ್ದೇನೆ, ಈ ಮೋಕ್ಷಗಳನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ನಂತರ ನೀವು ಎಷ್ಟೇ ಕ್ರೂರಿಯಾದಂತ ನಾಯಿ ಇರಲಿ, ಅದು ಬಂದು ಕಾಲಿಗೆ ಬೀಳುತ್ತೆ. ನನ್ನ ಹತ್ರ ಅದರದ್ದು ದಾಖಲೆಗಳಿವೆ, ಖಂಡಿತ ಗೊತ್ತಿದೆ. ಅದಕ್ಕೆ ಇವತ್ತು ಎಲ್ಲೇ ಹೋದಾಗ ಎಲ್ಲ ನಾಯಿ ಹುಂಡು ಹಿಂಡು ಇದ್ರು ಬರುತ್ತೆ, ಕಾಲಿಗೆ ಬೀಳುತ್ತೆ. ಇತ್ತೀಚೆಗೆ ಒಂದು ಘಟನೆ ಆಯ್ತು, ಒಂದು ಜಾಗಕ್ಕೆ ಹೋದಾಗ ಒಂದು ನಾಯಿ ಆ ಊರಲ್ಲಿ ಎಷ್ಟು ಜನ ಇದ್ರೆ ಅಷ್ಟು ಜನರಿಗೆ ಕಡಿತ ಮಾಡಿದ್ದಾರೆ. ನಾನು ಹೋದಾಗ ನೇರ ಬಂತು ನನ್ನ ಕಾಲಿನ ಬಿಡಕ್ಕೆ ಬಿತ್ತು, ಆ ಮನೆಯವರು ಕೇಳ್ತಾರೆ ಇದೊಂದು ವಿಚಿತ್ರ ಆಯ್ತು ಮಾರಾಯ ಅಂತ ಹೇಳಿ ನಾನು ಹೇಳುದು. ಆದ್ದರಿಂದ ನಾವು ಎಷ್ಟು ಪ್ರೀತಿ ತೋರಿಸ್ತೇವ ಅಷ್ಟೊಂದು ನಮ್ಗೆ ಪ್ರೀತಿ. ಖಂಡಿತ ನಾನು ಹೇಳುದು, ಪ್ರಾಣಿಗಳು ನಿಜವಾಗಿ ನಾನು ದೇವರು ಅಂತ ಹೇಳ್ತೇನೆ. ಅದು ನಮ್ಗೆ ಸೂಚನೆ ಕೊಡುತ್ತೆ. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ನಿಮ್ಗೆ ಬರುವಂತ ತೊಂದರೆಗಳನ್ನ, ನಿಮ್ಗೆ ಬರುವ ಅವಘಡಗಳನ್ನ ಅಡ್ವಾನ್ಸ್ ಆಗಿ ಹೇಳುತ್ತೆ ಅದು. ಆದ್ರೆ ನಾವೇನ್ ಮಾಡ್ತೇವೆ, ಅದರ ಬಗ್ಗೆ ನಾವು ವಿಕೃತಿಯನ್ನು ತೋರಿಸ್ತಾ ಹೋಗ್ತೀವಿ. ಮತ್ತೆ ಕೆಲಸ ಅದೇ ತಕೊಳ್ತದೆ, ನಮ್ಮ ಬರುದಂತೆ ಬರಲಿ ಅಂತ ನಮ್ಗೆ ಬರ್ಲಿ ಅಷ್ಟು ಸ್ಯಾಕ್ರಿಫೈಸ್ ಮಾಡ್ತದೆ. ಸರ್, ರಂಗಕಿಶೋರ್, ನೀವ್ ಹೇಳಿದ್ರೆ ನಿಮ್ಗೆ ಇಲ್ಲಿ ಸಿಗುವ ಏನಾದ್ರೆ ಟ್ರೀಟ್ಮೆಂಟ್ ಮಾಡಿ ನಿಮ್ಗೆ ಅದು ಶೆಲ್ಟರ್ ಬೇಕಾದ್ರೆ ಯು ಹ್ಯಾವ್ ಟು ಗೋ ಆಲ್ ದ ವೇ ಟು ಮ್ಯಾಂಗ್ಳೂರ್ ಅಲ್ವಾ? ಇದು ಇದೊಂದು ವಿಚಿತ್ರ ಅಲ್ವಾ ಗುರುಜಿ? ನಮ್ಗೆ ಉಡುಪಿಯಲ್ಲಿ ನಾವು 11.5 ಲಕ್ಷ ಜನ ಇದ್ದೇವೆ. ಒಂದು ಒಂದು ಮುಖ ಪ್ರಾಣಿಗಳಿಗೆ ಒಂದು ಶೆಲ್ಟರ್ ಮಾಡುವಷ್ಟು ಒಂದು ಯೋಚನೆ ಯಾರಿಗೆ ಸಹ ಬಂದಿಲ್ಲ. ಇಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಒಂದು ನಾಯಿ, ನಂದಕಿಶೋರ್ ಅಂತ ನಮ್ಗೆ ವಾಲಂಟಿಯರ್ಸ್ ಇದ್ದಾರೆ ಸೇವೆ ಮಾಡುವವರು. ಸೊ ಅವರು ಈ ಪ್ರಾಣಿಗಳನ್ನು ತಕೊಂಡು ಮ್ಯಾಂಗ್ಳೂರ್ವರೆಗೆ ಹೋಗ್ಬೇಕು. ಸೊ ನೀವು ಒಡ್ ಯೂತ್ ಥಿಂಗ್, ನಾವು ಉಡುಪಿ ಹೇಗೆ ನಾವು ಚೇಂಜ್ ಮಾಡ್ಬೇಕು, ಏನೆಲ್ಲ ಮಾಡ್ಬೋದು ನಮ್ಗೆ? ವಾಟ್ ಐ ಫೀಲ್ ಈಸ್, ಒಂದು ವೇಳೆಗೆ ನಾವು ನನ್ನ ಹಾಗೆ ಯಾರೆಲ್ಲ ಥಿಂಕ್ ಮಾಡ್ತಾರ, ಸಪೋಸ್ ಥಿಂಕ್ ಮಾಡೋದಲ್ಲ ಮಾಡ್ಬೇಕಲ್ಲ, ಹೌದು ಅಂದ್ರೆ ಎಲ್ಲರೂ ಯಾರೆಲ್ಲ ಈ ರೀತಿ ಏನಾದ್ರು ಮಾಡ್ಬೇಕಂತ ಹೇಳಿ ಅಂದ್ಕೊಳ್ತಾರೆ, ಅವರೆಲ್ಲ ಕೈ ಜೋಡಿಸಿದ್ರೆ, ಅವರೆಲ್ಲ ಒಟ್ಟಿಗೆ ಬಂದು ವರ್ಕ್ ಮಾಡಿದ್ರೆ ಇದಕ್ಕಿಂತ ತುಂಬಾ ಜಾಸ್ತಿ ಸಾಧನೆ ಮಾಡಬಹುದು ಅಂತ ಹೇಳಿ ನನಗೆ ಅನಿಸ್ತದೆ. ಹೌದು. ಸೊ ನಿಮ್ಗೆ ಒಂದು ಉಡುಪಿಯಲ್ಲಿ ಒಂದು ಶೆಲ್ಟರ್ ಬೇಕಂತ, ಸೊ ಅದು ಸರ್ಕಾರ ಮಾಡಿದ್ರೆ ಸಹ ನಾವೆಲ್ಲ ಒಟ್ಟು ಕೂಡಿ ಮಾಡ್ಬೇಕು. ಐ ಆಮ್ ಶೂರ್ ಈಗ ನಾವೆಲ್ಲರೂ ಇದ್ದೇವೆ ಪ್ರಾಣಿ ಪ್ರಿಯರು. ಸೊ ನಾವು ನಮ್ಗೆ ಒಂದೆಲ್ಲ ಒಂದು ಕಾಮನ್ ವಿಷನ್ ಇದೆ. ಸೊ ಹಾಗೆ ಇದು, ಸೊ ಗುರುಜಿ ನಿಮ್ಗೆ ನೀವೊಂದು ಶೆಲ್ಟರ್ ಮಾಡ್ಬೇಕಂತ ನನ್ಗೆ ನನ್ಗೆ ಗೊತ್ತಾಯ್ತು. ಸೊ ಹಾಗೆ ನಿಮ್ಗೆ ತುಂಬಾ ತುಂಬಾ ಪ್ಲಾನ್ಸ್ ಉಂಟು ಅಂತ ನೀವೇನ್ ಮಾಡ್ಬೇಕಂತಿದ್ದೀರಿ? ಈಗ ನಮ್ಮ ಈ ಸಂಚಾರ ವಾಹನ ಹೋದ ಕಾರಣ ಒಂದು ವರ್ಷದಿಂದ ತುಂಬಾ ರೀತಿಯ ಅರ್ಧ ಪೆಟ್ಟಾದಂತ ಪ್ರಾಣಿಗಳು ತುಂಬಾ ಸಿಕ್ಕಿದೆ, ಸಾಲಿಗ್ರಾಮಗೆ ಕಳಿಸ್ತಾರಂತ ಹೇಳಿದ್ರು. ಅದೇ ನಾನೇನ್ ಮಾಡ್ತೇನೆ ಅಂತ ಹೇಳಿದ್ರೆ, ನಮ್ಗೆ ಒಂದು ಗುರು ಕೊಟ್ಟಂತ ಒಂದು ವಿದ್ಯೆ, ನೋವನ್ನ ನಾನು ತೆಗಿತೇನೆ. ಯಾವ ಜೀವಿಯಲ್ಲಿ ಇದ್ದಂಥದ್ದು ನೋವನ್ನ ಸ್ಪರ್ಶ ಮುಖಾಂತರ ತೆಗಿತೇನೆ. ಅದು ತುಂಡಾಗಿದ್ರೆ ಅದನ್ನ ಜೋಡಣೆ ಮಾಡ್ಲಿಕ್ಕೆ ನನ್ನಲ್ಲಿ ಆಗುದಿಲ್ಲ. ಈಗ ಅಲ್ಲಿ ಕೂಡ ಇಲ್ಲ, ಸಾಲಿಗ್ರಾಮದಲ್ಲಿ ಕೂಡ ಅಂತ ವ್ಯವಸ್ಥೆ ಇಲ್ಲ. ಈಗ ಏನ ಬಂತು ನೋವು ಅದಕ್ಕೆ ತಡ್ಕೊಳ್ಲಿಕ್ಕೆ ಆಗುದಿಲ್ಲ. ಯಾವುದೇ ಔಷಧ ಕೊಡದೆ ನಾನು ಸ್ಪರ್ಶದಲ್ಲಿ ಅದನ್ನು ಗುಣಪಡಿಸ್ತೇನೆ. ಅದಾದ ನಂತರ ಅದು ತುಂಡಾಗಿದ್ರೆ ಅದನ್ನೇ ಜೋಡಣೆ ಮಾಡಬೇಕು, ಅದಕ್ಕಾಗಿ ಶೆಲ್ಟರ್ ಬೇಕಾಗುತ್ತೆ. ಅದರ ಒಟ್ಟಿಗೆ ಒಂದು ಆಸ್ಪತ್ರೆಯನ್ನು, ಒಳ್ಳೆ ರೀತಿಯ ಒಂದು ಆಸ್ಪತ್ರೆಯನ್ನು ಮಾಡ್ಬೇಕಂತ ಆಸೆ ಇದೆ. ಏನಿದ್ರು ನಮ್ಮಲ್ಲಿ ಎಲ್ಲ ರೀತಿಯ ಸೇವೆ ಇರಬೇಕು. ಆಗುದಿಲ್ಲ, ಯಾಕಂತ ಹೇಳಿದ್ರೆ ಈಗಾಗಲೇ ಏನಾಗುತ್ತೆ, ಪ್ರತಿ ವಾರದಲ್ಲಿ ಒಂದೆರಡು ಪ್ರಾಣಿಗಳು ಬರುತ್ತೆ, ಬೆಕ್ಕು ಬರುತ್ತೆ. ಇದಕ್ಕೆ ನಾವು ಮಾಡುವಷ್ಟು ಹರಕೆ ಮಾಡಬಹುದು, ಅದನ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಆಗುದಿಲ್ಲ, ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. ಆದ್ರಿಂದ ಸರಕ ದರದಲ್ಲಿಯೂ ನಾವು ಈಗಾಗಲೇ ಮಾತುಕತೆ ಮಾಡಿದ್ದೇವೆ, ಒಳ್ಳೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ. ಅದರಲ್ಲಿ ಏನಾಗಿದೆ, ಮತ್ತೊಂದು ನಮ್ದು ಡ್ರೀಮ್ ಆಗಿದೆ ಅಂತ ಹೇಳಿದ್ರೆ, ಇವತ್ತಿಗೆ ನಾಯಿ ಇರ್ಬೋದು ಬೆಕ್ಕಿರ್ಬೋದು, ಅದನ್ನ ತಂದು ಎಲ್ಲಿ ಮೀನು ಮಾರ್ಕೆಟ್ ಇದೆ ಅಲ್ಲಿ ಬಿಡುವಂತದ್ದು, ರಸ್ತೆ ಬದಿಯಲ್ಲಿ ಬಿಡುವಂತದ್ದು. ಇದೇನಾಗಿತ್ತೆ, ಏನು ಬಿಡ್ಲಿಕ್ಕಿದೆ ನಮ್ಮಲ್ಲಿ ತಂದು ಬಿಡಿ. ಹೌದು, ಹಾಗೆ ಆಗ್ತಿದೆ. ನಿಮ್ಗೆ ಎಲ್ಲಿ ಬಿಡ್ಲಿಕ್ಕಿದೆ ಎಲ್ಲಿ ಹೋಗಿ ಬಿಡಬೇಡಿ, ನಮ್ಮಲ್ಲಿ ಬಿಡಿ. ಅಲ್ಲೇನಾಗುತ್ತೆ, ಅಲ್ಲಿ ಆ ಪಪ್ಪಿಸ್ಗಳನ್ನ ನಾವು ಒಳ್ಳೇದು ಮಾಡಿ ನೋಡ್ಕೊಂಡು, ಯಾರಿಗಾದ್ರೂ ಬೇಕು ಬನ್ನಿ ನಮ್ಮಲ್ಲಿ ನೀವು ತೆಗೆದುಕೊಂಡು. ಕರೆಕ್ಟ್, ಹೌದು. ಒಂದು ಮತ್ತೊಂದು ಆಗಿದೆ, ಬೀದಿ ನಾಯಿ ಎಂಬುದೊಂದು ಮಾತಿದೆ. ಈ ಬೀದಿ ನಾಯಿಗಳಿಗೂ ನಾವು ಶಾಶ್ವತ ಪರಿಹಾರದ ಬಗ್ಗೆ ನಾವು ಈಗಾಗಲೇ ಮಾತಾಡ್ತಾ ಇದ್ದೇವೆ. ಅಲ್ಲಿ ಕೂಡ ಅಷ್ಟೇ, ಎಲ್ಲಿ ಬೀದಿ ನಾಯಿ ಅಂತ ಬಂತ ಅದನ್ನು ನಮ್ಮಲ್ಲೇ ಬಿಡಿ. ಆದ್ರೆ ನಮ್ದು ಕೆಲವೊಂದು ಕಂಡೀಷನ್ಸ್ ನಾವು ಹಾಕಿದ್ದೇವೆ. ಯಾಕಂತ ಹೇಳಿದ್ರೆ ಅಂತ ಸೇವೆಗಳನ್ನು ಮಾಡುವಾಗ ನಮ್ಗೆ ಸರ್ಕಾರದಿಂದಲೂ ಬೇಕಾಗುತ್ತೆ, ಜನರಿಂದಲೂ ಬೆಂಬಲ ಬೇಕಾಗುತ್ತೆ. ಇಂಥದ್ ಬಗ್ಗೆ ನಾವು ಯೋಚನೆಗಳನ್ನು ಮಾಡ್ತಾ ಇದ್ದೇವೆ.
ಈಗಾಗಲೇ ತಯಾರಿ ಆಗ್ತಾ ಉಂಟು, ಎಲ್ಲ ಕಾರ್ಯಗಳು ಮುಂದೆ ಮುಂದೆ ಹೋಗ್ತಾ ಉಂಟು, ಅನುಗ್ರಹದಲ್ಲಿ ಆಗುತ್ತೆ ಧೈರ್ಯ ಕೂಡ ಮಾಡ್ಲಿಕ್ಕೆ ಜನ ಇಲ್ಲಿದ್ದಾರೆ. ಸೊ ನನ್ನ ಕಿಶೋರ್, ನಾನು ಕೇಳಿದೀಗ ತುಂಬಾ ಮಂದಿಗೆ ಒಂದು ಎಕ್ಸ್ಕ್ಯೂಸ್, ರೆಡಿ ಎಕ್ಸ್ಕ್ಯೂಸ್, ಐ ಆಮ್ ವರ್ಕಿಂಗ್, ಐ ಹ್ಯಾವ್ ಫ್ಯಾಮಿಲಿ, ಐ ಹ್ಯಾವ್ ದಟ್, ನನಗೆ ಟೈಮ್ ಇಲ್ಲ ಅಂತ. ಯು ಆರ್ ಆಲ್ಸೋ ಅ ಸಾಫ್ಟ್ವೇರ್ ಡೆವಲಪರ್, ನೀವು ಆಲ್ಮೋಸ್ಟ್ 15-16 ಅವರ್ಸ್ ನೀವು ವರ್ಕ್ ಮಾಡ್ತೀರಿ, ಯು ಆರ್ ಡೂಯಿಂಗ್ ಯುವರ್, ನಿಮ್ಮ ಕೆರಿಯರ್ ಇದು ನೀವು ಮಾಡ್ತೀರಿ. ಸೊ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಟು ಮೇಕ್ ಟೈಮ್ ಫಾರ್ ಇಂಥ ಒಂದು ಸಮಾಜ ಸೇವೆಗೆ, ಹೌ ಇಂಪಾರ್ಟೆಂಟ್, ಹೌ ಈಸಿ ಇಟ್ ಈಸ್ ಟು ಮೇಕ್ ಟೈಮ್? ಇಸ್ ಇಟ್ ಅನ್ ಎಕ್ಸ್ಕ್ಯೂಸ್ ಆರ್ ನಮಗೆ ಅದು ನಾವು ಅಡ್ಜಸ್ಟ್ ಮಾಡ್ಬೋದಾ? ಅಡ್ಜಸ್ಟ್ ಮಾಡ್ಬೋದು, ಖಂಡಿತ ಅಡ್ಜಸ್ಟ್ ಮಾಡ್ಬೋದು. ಎಕ್ಸ್ಕ್ಯೂಸ್ ಬೇಕಂತ ಹೇಳಿದ್ರೆ ಎಕ್ಸ್ಕ್ಯೂಸ್ ಎಲ್ರಿಗೂ ತುಂಬಾ ಎಕ್ಸ್ಕ್ಯೂಸ್, ಬಟ್ ಇಫ್ ಯು ಹ್ಯಾವ್ ವಿಲ್ ದೇರ್ ಇಸ್ ಅ ವೇ. ಸೊ ನಾವು ನಿಜವಾಗ್ಲೂ ನಮ್ಗೆ ಏನಾದ್ರೂ ಮಾಡ್ಬೇಕಂತ ಹೇಳಿದ್ರೆ ನಾವು ತುಂಬಾ ಟೈಮ್ ಕೊಡ್ಬೇಕಂತ ಹೇಳಿಲ್ಲ, ವೀಕ್ಲಿ 1-2 hours ಕೊಟ್ಟರು ಸಾಕಾಗ್ತದೆ. ಮತ್ತೆ ಕಮ್ಯುನಿಟಿ ಡಾಗ್ಸ್ ಇರ್ತದೆ ತುಂಬಾ, ಇವಾಗ ಬೀದಿ ನಾಯಿ ಇದ್ರು ಕೂಡ ಅದು ಏನ್ ಯಾರಿಗೆ ಏನ್ ಪ್ರಾಬ್ಲಮ್ ಮಾಡೋದು, ಮನೆ ಹತ್ರ ಇರುವ ನಾಯಿಗಳು ಇರ್ತವೆ ಅವುಗಳಿಗೆ ಊಟ ಹಾಕ್ಬಹುದು, ಫುಡ್ ಹಾಕ್ಬಹುದು. ಮತ್ತೆ ಇನ್ನೊಂದು ನಾನು ಮೋಸ್ಟ್ ಇಂಪಾರ್ಟೆಂಟ್ಲಿ ಏನು ಜನರು ಕೆಲಸ ಮಾಡ್ಬೇಕಂತ ಹೇಳಿ ಅನಿಸ್ತದೆ ಅಂತ ಹೇಳಿದ್ರೆ, ಬೀದಿ ನಾಯಿಗಳದ್ದು ಸ್ಟೆರಿಲೈಸೇಷನ್ ಮಾಡುದು. ಅದು ಏನ್ ಅಷ್ಟು ದೊಡ್ಡ ಪ್ರಾಬ್ಲಮ್ ಏನಾಗುದಿಲ್ಲ, ನಮ್ಮ ಮನೆ ಹತ್ರ ಬೀದಿ ನಾಯಿ ಯಾವ್ದಿದೆ ಅದನ್ನ ಹೋಗಿ ಸ್ಟೆರಿಲೈಸೇಷನ್ ಮಾಡಿದ್ರೆ ನಾವು ಬೀದಿ ನಾಯಿದು ಸಂಖ್ಯೆ ಡ್ರಾಸ್ಟಿಕಲಿ ಕಡಿಮೆ ಮಾಡಬಹುದು. ದಟ್ ಇಸ್ ಪಾಸಿಬಲ್. ದಟ್ ಇಸ್ ವಾಟ್ ಐ ಥಿಂಕ್. ಗುರುಜಿ, ಇದು ಒಂದು ಆಕ್ಚುಲಿ ಇಟ್ಸ್ ಅ ಪ್ರೆಸಿಂಗ್ ನೀಡ್, ಈಗ ನಮಗೆ ಒಂದು ಸ್ಟೆರಿಲೈಸೇಷನ್ ಮಾಡಬೇಕಂತ ಉಂಟು. ಸೊ ನಿಮಗೆ ಒಂದು ABC ಪ್ರೋಗ್ರಾಮ್ ಮಾಡಿದ್ದು ಅಂದ್ರೆ ಒಂದು ನೀವೊಂದು ದೊಡ್ಡ ಮನಸ್ಸು ಮಾಡಿದ್ರೆ ಅದು ನಮಗೆ ಮಾಡ್ಬೋದು. ಉಡುಪಿ ಶಂಕರ್ಪುರ ಎಲ್ಲ 1000, ಈಗ ಉಡುಪಿಯಲ್ಲಿ 1600 ಡಾಗ್ಸ್ ಉಂಟಂತ. ಒಂದು ಯಾವ ರೀತಿಯ ಒಂದು ದೂರದೃಷ್ಟಿ ಇದೆ ಅಂತ ಹೇಳಿದ್ರೆ, ಈಗಾಗಲೇ ನಾವು ಉಡುಪಿ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದು, ಮಂಗಳೂರು ಜಿಲ್ಲೆಗೆ ವಿಸ್ತರಣೆ ಆಯಿತು ನಮ್ಮದು. ಇದನ್ನ ಪ್ರತಿಯೊಂದು ಜಿಲ್ಲೆಗೆ ವಿಸ್ತರಣೆ ಮಾಡಬೇಕು, ಜಿಲ್ಲೆಯಿಂದ ತಾಲೂಕಲ್ಲಿ ವಿಸ್ತರಣೆ ಮಾಡಬೇಕು. ಇದನ್ನ ನಾವು ದೇಶದಾದ್ಯಂತ ಕೊಂಡೋಗ್ಬೇಕಂತ ಆಸೆ ಇದೆ ನಮ್ದು. ಈ ಮೋಕ್ಷ ಚಿಂತನೆ ಏನಿದೆ ಇದರ ಬಗ್ಗೆ ಈಗಾಗಲೇ ಜನರಿಗೆ ಅವೇರ್ನೆಸ್ ಬಂದಿದೆ. ಎಷ್ಟೋ ವ್ಯಕ್ತಿಗಳು ಅವರು ತನ್ನಿಂತಾನೆ ಮಾಡ್ತಾರೆ, ನನಗೆ ಅದರ ಫೋಟೋಗಳನ್ನು ಕಳಿಸ್ತಾರೆ, ಒಳ್ಳೆ ರೀತಿಯಲ್ಲಿ ಒಂದು ಮೋಕ್ಷ ಕೊಡುವಂತದ್ದು. ಇತ್ತೀಚೆಗೆ ಒಂದು ಕಟ್ಪಡಿಯಲ್ಲಿ ನಮ್ಮ ಸ್ನೇಹಿತರ ಮನೆಯಲ್ಲಿ ಒಂದು ನಾಯಿದು ಜೀವ ಅಂತ್ಯ ಆಯಿತು. ಮನುಷ್ಯರಿಗೆ ಯಾವ ರೀತಿ ಮಾಡ್ತಾರೋ ಅದೇ ಕ್ರಮದಲ್ಲಿ ಅದನ್ನ ದಫನ ಮಾಡಿದ್ದಾರೆ, ತುಂಬಾ ಖುಷಿ ಆಯ್ತು. ಅವ್ರಿಗೆ ಹೇಳಿದ್ ಇದೆಲ್ಲ ಯಾವ ರೀತಿಯ ಪ್ರೇರಣೆ, ನೀವು ಬೀದಿಯಲ್ಲಿ ಇದ್ದದ್ದು ಪ್ರಾಣಿಗಳನ್ನು ಇಷ್ಟು ಮಾಡ್ತಿದ್ರಿ, ನನ್ ಮನೆ ನಾಯನ್ನು ನಾನು ಮಾಡಿದ್ರೆ ಹೀಗೆ ಆಗುತ್ತೆ ಅಂತ ಕೇಳ್ತಾರೆ. ಅದ್ರ ಬಗ್ಗೆ ವಿಡಿಯೋ ಡಾಕ್ಯುಮೆಂಟ್ ಎಲ್ಲ ರೆಡಿ ಆಗಿಟ್ಟಿದೆ. ಸೊ ನೀವು ಒಂದು ಇನ್ಸ್ಪಿರೇಷನ್ ಆಗಿ ಒಂದು ಎಲ್ರಿಗೆ ನ್ಯಾಚುರಲಿ ಇಟ್ ವಿಲ್ ನಾಟ್ ಟೇಕ್ ಮಚ್ ಟೈಮ್ ಅಲ್ಲ, ನಮ್ಮ ಮಕ್ಕಳಿಗೆ ನಾವು ಮಾಡಬೇಕಾದ್ರೆ ಇದು ಸಹ ನಮ್ಮ ಒಂದು ಫ್ಯಾಮಿಲಿ ಹಾಗೆ. ಇದು ನಾನು ಯಾವ ರೀತಿ ಅದನ್ನು ವಿಸ್ತಾರವಾಗಿ ಹೇಳ್ಬೇಕಂತ ಹೇಳಿದ್ರೆ, ಇವತ್ತು ನಾವು ಜೀವನದಲ್ಲಿ ಅನಾರೋಗ್ಯ ಬಂದಾಗ ನಾವೇನೋ ಸ್ವಲ್ಪ ವೀಕ್ ಆಗ್ತೇವೆ, ಆಗ ಏನಾಗುತ್ತೆ ಹೋದಾಗ ನಮ್ಗೆ ಒಂದು ಗುಲ್ಗುಸ ಏನಾದರೂ ಕೊಡ್ತಾರೆ ಸ್ವಲ್ಪ ತ್ರಾಣ ಬರಲಿ ಅಂತ ಹೇಳಿ. ನಾನು ಹೇಳೋದಿಷ್ಟೇ, ಇಂಥದ್ದು ಪುಣ್ಯದ ಕೆಲಸ ಮಾಡಿ, ಯಾವುದೇ ನಿಮ್ಗೆ ಗುಲ್ಗುಸಿನ ಅಗತ್ಯ ಇಲ್ಲ, ನಿಮ್ಗೆ ಅದೇ ತ್ರಾಣ ಕೊಡುತ್ತೆ, ಆ ಮಾಡಿದಂತ ಪುಣ್ಯದ ಫಲ ನಿಮ್ಗೆ ಶಕ್ತಿಯನ್ನ ಕೊಡುತ್ತೆ. ನಾನು ಹೇಳುವಂಥದ್ದಿಷ್ಟೇ, ಪ್ರತಿಯೊಬ್ಬರಲ್ಲಿ ಹೇಳೋದಿಷ್ಟೇ, ಏನೋ ಒಂದು ಒಳ್ಳೆ ಕೆಲಸಗಳನ್ನು ಮಾಡುವ. ಒಳ್ಳೆ ಕೆಲಸ ಮಾಡುವಾಗ 10 ಮಾತಾಡೋದು ಇದೆ, ಏನೋ ಇವರ ಲಾಭಕ್ಕಾಗಿ ಮಾತಾಡೋರು ಮಾತಾಡ್ತಾ ಇರ್ತಾರೆ, ನಮ್ಮ ಕೆಲಸವನ್ನು ನಮ್ಮ ಮುಂದೆ ಮಾಡ್ತಾ ಹೋಗುವ. ಹೌದು, ನಿಮ್ಗೆ ಪುನರ್ ಈಗ ಈಗ ಯಾರು ಹೇಳಿದ್ರು ಈಗ ನಾಯಿ ಇದು ಮಾಡಿದ್ರೆ ಅದಕ್ಕೆ ನೆಕ್ಸ್ಟ್ ಲೈಫ್, ಒಂದು ಬೆಟರ್ ಲೈಫ್ ಸಿಗ್ತದಂತ. ಅದು ಮೋಕ್ಷ ಮಾಡಿದ್ರೆ ಮಾತ್ರ ಸಿಗ್ತದ ಗುರುಗಳೆಲ್ಲದಿದ್ರೆ? ಪಾಪ ಕೆಲವರು ಎಷ್ಟೋ, ಈಗ ನೀವು ಬರುವ ಮುಂಚೆ ಎಷ್ಟೋ ಬೀದಿ ಪ್ರಾಣಿಗಳು ಹೀಗೆ ಸತ್ತು ಹೋಗಿದೆ. ಖಂಡಿತ ಮೋಕ್ಷ ಇಲ್ಲದೆ ಒಂದು ಅವಧಿ ಇದೆ, ಈಗ ಏನಾಗುತ್ತೆ ಒಂದು ಆಯುಷ್ ಎಂಬುದಿದೆ, ಅದಾದ ನಂತರ ಅದಕ್ಕೆ ಮೋಕ್ಷ ಮಾಡ್ಬೇಕಂತಿಲ್ಲ. ಬೈ ಆಕ್ಸಿಡೆಂಟ್ಲಿ ಯಾವನ ಆಗುತ್ತೆ ಆಗ ಮೋಕ್ಷ ಬೇಕಾಗುತ್ತೆ. ಈಗೇನಾಗುತ್ತೆ, ಒಂದು 100 ಮನುಷ್ಯನದು ಆಯುಷ್ಯ, ಅನ್ನು 100 ಪೂರ್ಣವಾಗಿ ಅವಸತ್ರ ಅವನಿಗೆ ಮೋಕ್ಷ ಮಾಡ್ಬೇಕಂತ, ತನ್ನಿಂದ ತಾನು ಮೋಕ್ಷ ಆಗುತ್ತೆ. ಪ್ರತಿಯೊಂದು ಕಡೆಯಲ್ಲಿ ಪರಮಾತ್ಮ ಆಯುಷ್ಯ ಎಂಬುದು ಕೊಟ್ಟಿದ್ದಾನೆ, ಒಂದೊಂದು ಜೀವಿಗೆ 1 ಆಯುಷ್ಯ ಅಂತ ಕೊಟ್ಟಿದ್ದಾನೆ. ಅದು ಪರಿಪೂರ್ಣ ಆದ ನಂತರ ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಅಪಘಾತಗಳು ಆದಾಗ, ಸಡನ್ಲಿ ಡೆತ್ ಆದಾಗ, ಅದ್ಗ ಅದರಲ್ಲಿದ್ದಂತಹ ಆತ್ಮವನ್ನ ನಾವು ಪರಮಾತ್ಮನಲ್ಲಿ ಕಲಿಸಲೇಬೇಕು. ಪರಮಾತ್ಮನಿಂದ ಬ್ರಹ್ಮನ ನಂತರ ಸೃಷ್ಟಿ ಬರುತ್ತೆ, ಅದು ಬರುವ ಜನ್ಮದಲ್ಲಿ ಮನುಷ್ಯನಾಗಿಯೂ ಬರಬಹುದು, ಮನುಷ್ಯನಾಗಿಯೂ ಬರಬಹುದು. ನಂದಕಿಶೋರ್, ಈಗ ನಾನು ನೋಡ್ತೇವೆ ಇವರಿಗೆ ಆಕ್ಚುಲಿ 3,500 ಆಕ್ಸಿಡೆಂಟ್ ಕೇಸಸ್ ಸಿಕ್ಕಿದೆ ಹೈವೇಯಲ್ಲಿ. ಸೊ ಹೀಗೆ ಇಂಥದ್ರಲ್ಲಿ ತುಂಬಾ ಡ್ರೈವರ್ಸ್ ರ್ಯಾಶ್ ಆಗಿ ಹೋಗ್ತಾರೆ. ಸೊ ವಾಟ್ ಇಸ್ ದ ಅಡ್ವೈಸ್ ಯು ವುಡ್ ಗಿವ್ ದೆಮ್? ಇಂಥ ಒಂದು ಹಿಂದೆ ಅವ್ರು ಅದನ್ನ ಅಡಿಗೆ ಹಾಕಿ ಸ್ಟಾಪ್ ಸಹ ಮಾಡೋದಿಲ್ಲ, ಸೀದಾ ಹೋಗ್ತಾರೆ. ಸೊ ಹೌ ಡು ವಿ ಡೂ ದಿಸ್ ರೋಡ್ ಸೇಫ್ಟಿ ಹೇಗೆ ಮಾಡಬಹುದು ನಮಗೆ? ದಟ್ ಇಸ್ ದ ಕೈಂಡ್ ಆಫ್ ಇನ್ಸೆನ್ಸಿಟಿವಿಟಿ ದಟ್ ಐ ಹವ್ ಸೀನ್ ಇನ್ ಅಮಂಗ್ ದ ಡ್ರೈವರ್ಸ್. ನಾಟ್ ಓನ್ಲಿ ದ ಡ್ರೈವರ್ಸ್, ಎಲ್ಲ ತುಂಬಾ ಒಂದು ಪಾರ್ಟ್ ಆಫ್ ಸೊಸೈಟಿಯಲ್ಲಿ ಆ ಕೈಂಡ್ ಆಫ್ ಇನ್ಸೆನ್ಸಿಟಿವಿಟಿ ಇದೆ.
ಆಕ್ಚುಲಿ ಇಂಡಿಯನ್ಸ್ ನಾವು ಬೈ ಡಿಫಾಲ್ಟ್ ಆಗಿ ಭಾರತೀಯರು ಆ ರೀತಿ ಆಲೋಚನೆ ಮಾಡೋರಲ್ಲ. ಅದು ಯಾವ ಕಾರಣಕ್ಕೋಸ್ಕರ ಅವರ ಪರ್ಸನಲ್ ಲೈಫ್ ಇನ್ನೊಂದು ಲೈಫಿಗಿಂತ ಜಾಸ್ತಿ ಇಂಪಾರ್ಟೆಂಟ್ ಯಾವುದಕ್ಕೋಸ್ಕರ ಆಗುತ್ತೆ ನನಗೆ ಅರ್ಥ ಆಗೋದಿಲ್ಲ. ಬಟ್ ಈ ವಿಷಯಕ್ಕೆ ನಾವು ಖಂಡಿತವಾಗಿಯೂ ಒಂದು ಸ್ಕೂಲ್ಸಲ್ಲಿ ಸಣ್ಣ ಮಕ್ಕಳಿಂದ ಒಳ್ಳೆ ಟೀಚಿಂಗ್ ಪ್ರೊವೈಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಉಂಟು ಅಂತ ಹೇಳಿ ಅನ್ನಿಸ್ತದೆ ನನಗೆ. ಸೊ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಸಣ್ಣ ಮಕ್ಕಳನ್ನು ನೋಡ್ತಾ ದೊಡ್ಡವ್ರು ಡ್ರೈವರ್ಸ್ ಬಿಡಿ, ಸಣ್ಣ ಮಕ್ಕಳು ತುಂಬ ಒಂದು ನಾಯಿ ಇರ್ಬೋದು ಒಂದು ಬೆಕ್ಕಿರ್ಬೋದು ರೋಡ್ ಸೈಡಲ್ಲಿ ಅದಕ್ಕೆ ಅಬ್ಯೂಸ್ ಮಾಡ್ತಾರೆ. ಸೊ ಅದು ಅಬ್ಯೂಸ್ಮೆಂಟ್ ಮಾಡೋದು ಮಕ್ಕಳು ಬೈ ಡಿಫಾಲ್ಟ್ ಆಗಿ ಹಾಗೆ ಯಾವತ್ತೂ ಇರೋದಿಲ್ಲ, ಅದನ್ನು ಅವರು ದೊಡ್ಡವರಿಂದ ನೋಡಿ ಕಲ್ತಿರ್ತಾರೆ. ದಟ್ ಈಸ್ ವಾಟ್ ವಿ ಡೋಂಟ್ ಹ್ಯಾವ್ ಟು ಪಾಸ್ ದಟ್ ಲೆಗಸಿ ಟು ದ ಟು ಅವರ್ ಚಿಲ್ಡ್ರನ್. ಯಾ, ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಡೂ. ಸೊ ಇದು ಸೊ ನಾವು ಡ್ರೈವ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿ, ಇವರ್ ವಿ ಶುಡ್ ನಾಟ್ ವೇಟ್ ಫಾರ್ ಗುರುಜಿಸ್ ವ್ಯಾನ್ ಟು ಕಮ್, ಗುರುಜಿದು ವ್ಯಾನ್ ಬರ್ತದೆ ನಾವು ಕೊಂದು ಹೋಗೋಣ ಅಂತ ಆ ಒಂದು ಭಾವನೆ ಇರಬಾರ್ದು. ಸೊ ನಾವು ತುಂಬಾ ಕೇರ್ಫುಲ್ ಆಗಿ ತೆಗಿತೇವೆ. ಮನುಷ್ಯರು ಎಲ್ಲಿ ತನಕ ದುರ್ಬಳಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲ ಕಾರ್ಯಗಳನ್ನಾಗಿ ಮನೆಯಲ್ಲಿ ಸತ್ತಂತ ನಾಯಿಯನ್ನ ರಸ್ತೆ ಬದಿಯಲ್ಲಿ ಹಾಕಿ ಹೋಗ್ತಾರೆ, ಇವರು ಬರ್ತಾರೆ ತೆಗಿಲಿಕ್ಕೆ, ಅದು ಕೂಡ ನಾವು ಕಂಡು ಬಂದಿದ್ದೇವೆ. ನಮಗೆ ಏನಾಗುತ್ತೆ, ಆಕ್ಸಿಡೆಂಟ್ಲಿ ಸತ್ತದಲ್ಲ ಗಾಡಿ ಬರುತ್ತೆ ಅಂತ ಗೊತ್ತಿರುತ್ತೆ ಅವರಿಗೆ, ಇವರು ಮಾಡ್ತಾರೆ. ಯಾಕೆ, ಅವರಿಗೂ ಮಾಡ್ಬೋದು, ಅವರಿಗೂ ಅದರದ್ದು ಫಲ ಸಿಗುತ್ತೆ. ಆದ್ರೆ ಇದು ಗಾಡಿ ಬರುತ್ತೆ ಇವರು ಮಾಡ್ತಾರೆ, ಅಷ್ಟು ಆ ರೀತಿಯ ದುರ್ಬಳಕೆಗಳನ್ನ ಮಾಡ್ತಾರೆ. ಈಗ ನಾವು ಈಗ ಹಿಂದೂಸ್ ಅಲ್ಲಿ ಒಂದು ಕಾರ್ಮಿಕ್, ನಮಗೆ ಕಾರ್ಮಿಕ್ ಅಕೌಂಟ್ ಉಂಟಂತ ಉಂಟು. ಸೊ ಹೀಗೆ ನಾವು ಇಂಥದ್ದೊಂದು ಕ್ರೂರ ಇದೆಲ್ಲ ಮಾಡಿದ್ರೆ ಅದು ನಮಗೆ ಹಿಂದೆ ನಾವು ಮಾಡಿದ ಕರ್ಮಗಳ ಒಳ್ಳೆ ಫಲ ಎಷ್ಟಿದೆ, ಕೆಟ್ಟ ಫಲ ಎಷ್ಟು, ಅಷ್ಟುಗಳನ್ನು ನಾವು ಅನುಭವಿಸಲೇಬೇಕು. ಒಳ್ಳೇದು ಮಾಡಿದರೆ ಒಳ್ಳೇದು ಅನುಭವಿಸ್ತೀರಿ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಅನುಭವಿಸ್ತೀರಿ. ಇಲ್ಲಿ ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಲಾಭಕ್ಕಾಗಿ ಮಾಡುವಂಥದ್ದಲ್ಲ. ಇವತ್ತಿಗೆ ನಾಯಿಗೆ ನೀವು ಮೋಕ್ಷ ಮಾಡಿ ನಿಮ್ಗೇನಾದ್ರಲ್ಲಿ ದುಡ್ಡು ಸಿಗೋದಿಲ್ಲ. ಇನ್ನಿತರ ಯಾವುದೋ ಒಂದು ಜೀವನ ಇಟ್ಕೊಂಡು ಅದಕ್ಕೆ ಮೋಕ್ಷ ಅಂತ ಮಾತಾಡಿದಾಗ ಬೇಕಾದಷ್ಟು ದುಡ್ಡು ತಿಕೊಳ್ಳಿಕ್ಕೆ ಆಗುತ್ತೆ. ಯಾಕೆ, ನಾಯಿಯಲ್ಲಿ ಜೀವ ಇಲ್ವಾ, ನಾಯಿ ನಮ್ಮನ್ನು ರಕ್ಷಣೆ ಮಾಡೋದಿಲ್ವಾ, ಆ ನಾಯಿ ನಮ್ಮ ಮನೆಯನ್ನು ಕಾಯ್ದಿಲ್ವಾ. ಇವತ್ತಿಗೆ ಮೊನ್ನೆ ನೀವು ಕೊಡಗಾಗಿರ್ಬೋದು ಕೇರಳದಲ್ಲಿರ್ಬೋದು ಕೆಲವೊಂದು ಮನೆಗಳಲ್ಲಿ ಇದ್ದಂತ ವ್ಯಕ್ತಿಗಳನ್ನ ಈ ನಾಯಿ ಕಾಪಾಡಿದೆ, ನಾವು ನೋಡಿದ್ದೇವೆ, ಅದರ ಬಗ್ಗೆ ನೋಡಿದ್ದೇವೆ ಎಷ್ಟು ಜೀವಗಳನ್ನು ಉಳಿಸಿದಂತದ್ದಿದೆ. ಆಗಿರುವಾಗ ಈ ಪ್ರಾಣಿ ಎಂಬುದೇನಿದೆ, ನನ್ನ ಲೆಕ್ಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂತ ಹೇಳೋದು ನಾವು. ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ. ಸೊ ಇವತ್ತು ನಮ್ಮ ಜೊತೆ ಈ ನಮ್ಮ ವಿಶೇಷ ಅತಿಥಿಗಳು ನಮಗೆ ಸುಮಾರು ಇನ್ಫಾರ್ಮೇಶನ್ ಇನ್ಸೈಟ್ಗಳನ್ನು ಕೊಟ್ಟಿದ್ದಾರೆ. ಮತ್ತು ಅವರು ಮಾಡುವಂಥ ಕೆಲಸ, ಐ ವುಡ್ ಸೇ ಇಟ್ಸ್ ಡಿವೈನ್ ವರ್ಕ್ ಅಂತ ಹೇಳ್ಬೋದು ಗುರುಜಿ. ಸೊ ನೀವು ಬಂದದ್ದಕ್ಕೆ ನಮ್ಮ ಪ್ರೋಗ್ರಾಮಲ್ಲಿ ನೀವು ಯು ಟು ಪಾರ್ಟ್ ಇನ್ ಇಟ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಾಯಿರಾಮ್ ಆ್ಯಂಡ್ ನಂದ ಕಿಶೋರ್ ಟು ಯು ಆಲ್ಸೋ. ಸೊ ನೀವು ಈಗ ತನಕ ನೋಡಿದ್ದೀರಿ ಹೇಗೆ ಒಬ್ಬರೊಬ್ರು, ನಿಮಗೆ ಜಾಸ್ತಿ ಟೀಮ್ ಬೇಡ, ಒಬ್ಬರೊಬ್ರು ಹೇಗೆ ನಮ್ಮ ಸಮಾಜವನ್ನು ಚೇಂಜ್ ಮಾಡ್ತೇವೆ, ನಮ್ಮ ಮೂಕಿ ಪ್ರಾಣಿಗಳ ಲೈಫನ್ನು ಚೇಂಜ್ ಮಾಡ್ತೇವೆ, ಅದಕ್ಕೆ ಮೋಕ್ಷ ಕೊಟ್ಟು ಅಟ್ಲೀಸ್ಟ್ ಅದೊಂದು ಮಾಡಿ ಅವರು ಅದಕ್ಕೆ ಒಂದು ನಾಥರ್ ಲೈಫ್ ಬೆಟರ್ ಲೈಫ್ ಕೊಡುವಂಥ ಅವರೊಂದು ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹಾಗೂ ಸೊ ಹೀಗೆ ನಾವು ಇದು ಎರಡು ಮಂದಿ ಇಷ್ಟು ಮಾಡುವಾಗ ನಾವು ಒಂದು ಈ ಉಡುಪಿ ಜಿಲ್ಲೆಯ 11.5 ಲಕ್ಷ ಜನ ನಾವು ಮನಸ್ಸು ಮಾಡಿದರೆ ನಮ್ಮದೊಂದು ಮಾದರಿ ಜಿಲ್ಲೆ ಆಗಬೇಕಂತ ಅದು ಖಂಡಿತ ನನಗೆ ಅದೊಂದು ಹೋಪ್ ಉಂಟು. ಐ ಹ್ಯಾವ್ ದಟ್ ಕೈಂಡ್ ಆಫ್ ಅ ಡ್ರೀಮ್ ನಿಮಗೆ ಇರ್ತದಂತ ನಾನು ನೆನೆಸ್ಕೊಳ್ತಿದ್ದೇನೆ. ಸೊ ನಮ್ಮ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಹಾಗೂ ನಮ್ಮದೊಂದು ಕಾಸ್, ನಮ್ಮದೊಂದು ಕಾಮನ್ ಮಿಷನ್ಗೆ ನೀವು ನಮ್ಮ ಸಪೋರ್ಟ್ ಕೊಡಬೇಕಾದ್ರೆ ಪ್ಲೀಸ್ ಇಮೇಲ್ ಆಸ್ ಆನ್ pp.malpe@gmail.com. ಸೊ ಅಂಟಿಲ್ ದ ನೆಕ್ಸ್ಟ್ ಪ್ರೋಗ್ರಾಮ್ ಆಫ್ ವಾತ್ಸಲ್ಯ, ಥ್ಯಾಂಕ್ ಯು, ನಮಸ್ತೆ.